ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಇದನ್ನ ಓಪನ್ ಮಾಡಿದ ತಕ್ಷಣ ಇದೆಲ್ಲ ಗಮ್ ಅಂತೇಳಿ ಬರ್ತದೆ. ಅದ್ಭುತವಾದಂತ ಹೆಲ್ದಿ ಡ್ರಿಂಕ್ ಅಥವಾ ಪೇಯ ರೆಡಿ ಆಗಿದೆ. ಹಲೋ, ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೇನೆ. ಈಗ ಏಪ್ರಿಲ್, ನಿಮ್ಗೆ ಗೊತ್ತಾ ಇದೆ ಸೆಕೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಅಂದ್ರೆ ಮೇ ಅಲ್ಲಂತೂ ಬಿಡಿ ತುಂಬಾ ಪೀಕಿಗೆ ಹೋಗುತ್ತೆ ಸೆಕೆ. ಈ ಟೈಮ್ನಲ್ಲಿ ನಮ್ಗೆ ಕೆಲವೊಂದು ಉದರ ಸಂಬಂಧಿ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಬರ್ತದೆ. ಇದಕ್ಕೆ ಒಂದು ಸಮ್ಮರ್ ಟೈಮ್ನಲ್ಲಿ ಒಂದು ಒಳ್ಳೆಯ ಒಂದು ಡ್ರಿಂಕ್ಸ್ ಅನ್ನ ನಾನು ಮಾಡೋದು ಹೇಗೆ ಅಂತ ಹೇಳ್ತೇನೆ. ಅಂದ್ರೆ ಕೆಲವೊಂದು ಒಂದು ಪೌಡರ್ನ ಮನೆಯಲ್ಲಿ ಮಾಡಿಟ್ಕೊಂಡು ನಾವು ಒಂದು ಡ್ರಿಂಕ್ಸ್ ಮಾಡಿಕೊಂಡು ಆ ದಿನಕ್ಕೆ ಒಂದು ಎರಡು ಸಾರಿ ಕುಡಿತಾ ಇರ್ಬೋದು. ಇವನ್ ಮಕ್ಕಳಿಗೆ ಕೂಡ ಕೊಡ್ಬೋದು. ಇದನ್ನ ಮಾಡೋದು ಹೇಗೆ ಅಂತೇಳಿ ಹೇಳ್ತೇನೆ. ತುಂಬಾ ಅದ್ಭುತವಾಗಿದೆ, ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆ ಇಷ್ಟ ಆಗ್ತದೆ. ಇದು ಅಂದ್ರೆ ದೇಹನ ತಂಪು ಮಾಡ್ಲಿಕ್ಕೆ, ತುಂಬಾ ಕೂಲ್ ಆಗಿಡ್ಲಿಕ್ಕೆ, ಸೆಕೆ ಟೈಮಲ್ಲೂ ನಮ್ಗೆ ಕೂಲ್ ಕೂಲ್ ಆಗ್ಲಿಕ್ಕೆ, ನಮ್ಮ ದಾಹನ ತಣಿಸುವಂತ ಒಂದು ಅದ್ಭುತವಾಗಿರುವಂತ ಹೆಲ್ತ್ ಡ್ರಿಂಕ್ಸ್. ಬನ್ನಿ, ಇದನ್ನ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇವತ್ತು ನೋಡಿ, ನಾನೊಂದು ಕುಟ್ಟಣಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ನಾವೊಂದು ಒಂದು 15 ಮೆಣಸಿನ ಕಾಳು, ಅಂದರೆ ಕಾಳು ಮೆಣಸು ಇದೆಯಲ್ಲ, ಪೆಪ್ಪರ್, ಇದನ್ನು ಹಾಕ್ಕೊಂಡಿದ್ದೇನೆ. ನಂತರ ಒಂದು 20 ಏಲಕ್ಕಿನ ಹಾಕ್ಕೊಂಡಿದ್ದೇನೆ. ಇದು ಆ್ಯಕ್ಚುಲಿ ನಾವೊಂದು ಒಂದು ಟೈಮ್ಗಲ್ಲ, ನಾವು ಪೌಡರ್ ಮಾಡಿ ಇಟ್ಕೊಳ್ಳಿಕ್ಕೆ, ಅದಕ್ಕಾಗಿ ಈಗ ಒಂದು 20 ಏಲಕ್ಕಿ ಹಾಕ್ಕೊಂಡಿದ್ದೇನೆ. ನಂತರ ಒಂದು 75 ಕಲ್ಲು ಸಕ್ಕರೆ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದಿಷ್ಟನ್ನು ನಾವು ಮೊದಲು ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡ್ಬಿಡೋಣ. ನೋಡಿ, ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ ನಾನು, ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು. ಇದನ್ನು ನಾವೀಗ ಒಂದು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅಂದರೆ ಒಂದು ಪುಡಿ ಮಾಡೋ ಮಿಕ್ಸಿನ ಕ್ಲೀನಾಗಿ, ಅಂದರೆ ಒರೆಸ್ಕೊಂಡಿರಿ, ಅದರಲ್ಲಿ ನೀರಿನ ಪಸೆ ಇರಬಾರ್ದು, ಕ್ಲೀನ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು 2 ಬಡ ಸೊಪ್ಪು ಅಥವಾ ಸೋಂಪು ಅಂತೇಳಿ ಹೇಳ್ತಾರೆ, ಅಥವಾ ಫೆನಲ್ ಸೀಡ್ಸ್ ಅಂತೇಳಿ ಹೇಳ್ತಾರೆ, ಇದನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್, ಅದೇನಂತ ಹೇಳಿದ್ರೆ ಪಾಪಿ ಸೀಡ್ಸ್ ಅಥವಾ ಗಸಗಸೆ ಇದೆಯಲ್ಲ, ನಾನು 2 ಗಸಗಸೆ ತೊಗೊಂಡಿದ್ದೇನೆ, ಇದನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಹಾಕ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ನಮ್ಮ ಹೆಲ್ತ್ ತುಂಬ ಒಳ್ಳೆಯದು. ನಾನು ಅದನ್ನು ಸಪ್ರೇಟಾಗಿ ವಿವರಿಸ್ಲಿಕ್ಕೆ ಹೋಗಲ್ಲ, ನಿಮಗೆಲ್ಲರಿಗೂ ಆಲ್ರೆಡಿ 3-4 ನಾನು ಬೇರೆ ಬೇರೆ ವೀಡಿಯೋಗಳಲ್ಲಿ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಏನಂತೇಳಿ ಹೇಳಿದ್ದೇನೆ. ಇದನ್ನು ನಾವೀಗ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೇನೆ. ಇದು ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂತೇಳಿದರೆ, ನಾವು ಇದನ್ನು ಓಪನ್ ಮಾಡಿದ ತಕ್ಷಣ ಇದೆಲ್ಲ ಗಮ್ ಅಂತೇಳಿ ಬರ್ತದೆ. ತುಂಬ ತುಂಬ ಸೂಪರ್ ಆಗಿರುವಂಥ ಸ್ಮೆಲ್, ಹಾಗೆ ಅದೇ ರೀತಿಯಲ್ಲಿ ಪೌಡ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈ ರೆಸಿಪಿ ಇದೆಯಲ್ಲ, ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ಇದ್ದಾರೆ, ಅವ್ರು ಹೇಳಿರುವಂಥದ್ದು, ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೇನೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೇನೆ. ಈಗ ನೋಡಿ, ಒಂದು ಬೌಲಿಗೆ ಹಾಕೋತೇನೆ, ಕರೆಕ್ಟಾಗಿ ಪೌಡ್ರ್ ಆಗಿದೆ. ಅದಾದ ನಂತರ ನಾನು ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೇನೆ. ನೋಡಿ, ಪುಡಿ ರೆಡಿಯಾಗಿದೆ. ಇದನ್ನು ಈಗ ಹೇಗೆ ನಾವು ಯೂಸ್ ಮಾಡೋದು ಅಂತಕೊಂಡು ನಿಮ್ಗೆ ಹೇಳ್ತೇನೆ. ಈಗ ಒಂದು ಗ್ಲಾಸ್ ನೀರು ತಗೊಳ್ತಾ ಇದ್ದೇನೆ ನಾನು. ನೀವು ಅಂದರೆ ತಣ್ಣೀರು ಆದರೂ ತೊಗೊಳ್ಬೋದು, ಅಥವಾ ಬಿಸಿ ಮಾಡಿ ಆರಿಸಿರುವಂಥ ನೀರು ಬೇಕಾದ್ರೂ ತೊಗೊಳ್ಬೋದು, ಇಲ್ಲ ಹಾಲನ್ನು ಕೂಡ ನೀವು ತೊಗೊಳ್ಬೋದು. ನಾನು ನೀರನ್ನು ತೊಗೊಳ್ತಾ ಇದ್ದೇನೆ. ಇದಕ್ಕೆ 1 ನಾನು ಈ ಪೌಡ್ರ್ ಏನು ಮಾಡ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಕ್ಲೀನಾಗಿ ಕಲಕ್ಕೊಳ್ಳಿ. ಇದಕ್ಕೆ ನೀವು ಸ್ವೀಟ್ ಗಿಟ್ ಏನು ಹಾಕೋದು ಬೇಡ, ಯಾಕಂದರೆ ಆಲ್ರೆಡಿ ನಾವು ಕಲ್ಲು ಸಕ್ಕರೆ ಹಾಕಿದ್ದೇವೆ, ಹಾಗಾಗಿ ನಾವು ಅದನ್ನು ಹಾಕೋದು ಬೇಡ. ಒಂದು ವೇಳೆ ಈ ಡಯಾಬಿಟೀಸ್ನವರಾದರೆ ಅವರು ಕಲ್ಲು ಸಕ್ಕರೆನ ಸ್ಕಿಪ್ ಮಾಡ್ಬೋದು, ಅದನ್ನು ಬಿಟ್ಟು ಬೇರೆ ಎಲ್ಲ ಪೌಡ್ರ್ಗಳನ್ನು ಅಂದರೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ, ಅದ್ಭುತವಾದಂಥ ಹೆಲ್ದಿ ಡ್ರಿಂಕ್ ಅಥವಾ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಲಿಕ್ಕೆ ಒಂದು ಅದ್ಭುತವಾದಂಥ ಪೇಯ ರೆಡಿಯಾಗಿದೆ. ಇದನ್ನು ನಾವು ದಿನಕ್ಕೆ 1 ಇಲ್ಲ 2 ಬೇಕಾದರೂ ಕುಡಿಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗೆ ಕೂಡ ಕೊಡ್ಬೋದು, ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಪೌಡ್ರನ್ನ ಕಮ್ಮಿ ಹಾಕ್ಕೊಳ್ಳಿ ಸಾಕು. ದೊಡ್ಡವರಾದರೆ ನಾವು ಆರಾಮದಲ್ಲಿ 1 ಉಪಯೋಗಿಸ್ಬೋದು. ಪೌಡ್ರ್ ಇದೆಯಲ್ಲ, ಇದನ್ನು ನೀವು ಒಂದು ಕಂಟೈನರ್ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಬೋದು, ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು, ಏನು ಹಾಳಾಗಲ್ಲ, ಏನು ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇರ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.